ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಎಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹೈ ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ದೀರಾ ಅವರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ನಾವಿವತ್ತು ನೀಲಿ ಕಲ್ ಮಸಾಲವನ್ನ ಮತ್ತೆ ನೀಲಿ ಕಲ್ಲಿನ ಸುಕ್ಕವನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ಬ್ಲೂ ಮಸಲ್ಸ್ ಅಂತಾನೂ ಕರೀತಾರೆ ಕರಾವಳಿಯಲ್ಲಿ ಆಲ್ಮೋಸ್ಟ್ ಆಗಿ ಸಿಗುತ್ತೆ ಬಟ್ ಡೈಲಿ ಸಿಗಲ್ಲ ಬಟ್ ರೇರ್ ಆಗಿ ಸಿಕ್ಕಿದ್ರೂ ಕೂಡ ಇದನ್ನ ತನ್ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿ ಇರುತ್ತೆ ಚಿಕನ್ ಮಟನ್ ಗೆ ಹೋಲಿಸಿದ್ರೆ ನಿಜವಾಗೂ ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದರ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಸಾಲೆ ರೆಡಿ ಮಾಡ್ಕೊಳ್ಳಕ್ಕೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ 2 ನಿಮಿಷ ಹುರ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಅಜವಾಯಿನ ಹಾಗೇನೇ 1/2 ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪು 1/2 ಸ್ಪೂನ್ ಆಗುವಷ್ಟು ಪೆಪ್ಪರ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೆಂತೆ ಕಾಳು ಇದನ್ನ 2 ನಿಮಿಷ ಹುರ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ 1/2 ಚಕ್ಕೆ 1/2 ಬೇ ಲೀವ್ಸ್ ಹಾಗೇನೇ 4-5 ಆಗುವಷ್ಟು ಲವಂಗ 5-6 ಪೀಸ್ ಆಗುವಷ್ಟು ಬೆಳ್ಳುಳ್ಳಿಯನ್ನ ಹಾಕಿ ಸ್ವಲ್ಪ ಹೊತ್ತು ಹುರಿದು ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಹಾಗೇನೇ 8-10 ಆಗುವಷ್ಟು ಒಣ ಮೆಣಸಿನಕಾಯಿನ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಗರ್ಗರಿಯಾಗಿ ಹುರ್ಕೊಂಡ್ರೆ ಸಾಕು ಇದಾಗಿದೆ ಇವಾಗ ಮಿಕ್ಸಿ ಜಾರ್ ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ ಗೆ ಹಾಕೋಕ್ಕಿಂತ ಮುಂಚೆ ನಾನು 1 ತೆಂಗಿನಕಾಯಿನ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಅಲ್ಲಿ ಇರೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೇನೇ 1/2 ಶುಂಠಿಯನ್ನ ಹಾಕಿ ಮಿಕ್ಸಿ ಜಾರ್ ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ सो इवाग नीली कल्लन्न बेयिसिकोळ्ळोण ई रीतियागि इरुत्ते इदर मसल्स इन्नु दोड्डदागिरुत्ते स्वल्प दोड्ड जिप्पे इरोदु सो बट नावु चिक्कदागि तगोंडिरोदरिंद स्वल्प चिक्क चिक्कदागिदे बट तुंबा टेस्टियागिरुत्ते नीवु नोडिद्रे गोत्तागुत्ते ई रीतियागिरुत्ते इदक्के ब्लू मसल्स अंतानू करीतारे सो इदन्नु कट माड्कोंडिद्दीवि आल्रेडि हागेने वाश् माड्कोंडागिदे इदक्के नीरन्न हाकोबेकु स्वल्प जास्ति नीरु हाकोंड्रु ओकेने ಬೇಯಿಸಿಕೊಳ್ಳುವಾಗ ಚಿಕ್ಕ ಸ್ಪೂನಲ್ಲಿ 1/2 ಸ್ಪೂನ್ ಆಗುವಷ್ಟು ಅರಶಿನ ಹಾಗೇನೇ ಸ್ವಲ್ಪ ಉಪ್ಪನ್ನ ಸೇರಿಸಿ 40 ರಿಂದ 50 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಮೀಡಿಯಂ ಉರಿಯಲ್ಲಿ ನೋಡಿ ಇವಾಗ ನೀರೆಲ್ಲ ಇಂಗಿ ಚೆನ್ನಾಗಿ ಬೇಯಿದಿದೆ ಸೋ ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಫಸ್ಟ್ ನಾನು ಇಲ್ಲಿ ಬ್ಲೂ ಮಸಲ್ಸ್ ಮಸಾಲಾ ರೆಸಿಪಿಯನ್ನ ಮಾಡ್ಕೊಳ್ತಾ ಇದೀನಿ 4 ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದೀನಿ ಹಾಗೇನೇ ಇದಕ್ಕೆ 3-4 ಪೀಸ್ ಆಗುವಷ್ಟು ಪಲಾವ್ ಎಲೆ 1/2 ಚಕ್ಕೆ ಮತ್ತೆ 1/2 ಎಲೆಯನ್ನ ಹಾಕೊಳ್ತಾ ಇದೀನಿ ಬೇಲೀವ್ಸ್ ಎಲೆಯನ್ನ ನೆಕ್ಸ್ಟ್ ಇದಕ್ಕೆ 3 ಮೀಡಿಯಂ ಸೈಜ್ ಅಲ್ಲಿರೋ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿ 2 ಹಸಿಮೆಣಸಿನಕಾಯಿಯನ್ನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಳಬೇಕು ನೋಡಿ ಇವಾಗ ಈರುಳ್ಳಿ ಸಾಫ್ಟ್ ಆಗಿ ಬೇಯಿದಿದೆ ಇದಕ್ಕೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಂತ ಟೊಮೆಟೋವನ್ನ ಸೇರಿಸ್ತಾ ಇದೀನಿ ನಾನು ಇಲ್ಲಿ 2 ಟೊಮೆಟೋವನ್ನ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಅಲ್ಲಿ ಇರೋದು ಇವಾಗ ಇದನ್ನು ಸಹ ಅಷ್ಟೇ 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ನಾವು 4 ರಿಂದ 5 ನಿಮಿಷ ಬೇಯಿಸ್ಕೊಳ್ಳಬೇಕು ನೋಡಿ ಇವಾಗ ಇದು ಸಾಫ್ಟ್ ಆಗಿ ಬೇಯಿದಿದೆ ಇದಕ್ಕೆ ನಾವು ಇವಾಗ ಮಸಲ್ಸ್ ಅನ್ನು ಸೇರಿಸೋಣ 1/2 ಮಸಲ್ಸ್ ಅನ್ನು ನಾನು ಈ ರೆಸಿಪಿಗೆ ಆಡ್ ಮಾಡ್ಕೊಳ್ತಾ ಇದೀನಿ ಇನ್ನು ಉಳಿದ 1/2 ಮಸಲ್ಸ್ ಅನ್ನು ಇನ್ನೊಂದು ರೆಸಿಪಿಗೆ ಹಾಕೊಂಡ್ರೆ ಎರಡು ರೆಸಿಪಿಯನ್ನು ನಾವು 2-in-1 ಅಲ್ಲಿ ಮಾಡ್ಕೋಬಹುದು ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಸೋ ಇದನ್ನ ಇವಾಗ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡಿ ಇದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಂತ ಮಸಾಲೆಯನ್ನ ಸೇರಿಸ್ಕೊಳ್ತೀನಿ ಮಸಾಲೆಯನ್ನ ಆಡ್ ಮಾಡಿದ ಮೇಲೆ ನೀರನ್ನು ಸೇರಿಸಬಾರದು ಹಾಗೇನೇ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಇವಾಗಿದಕ್ಕೆ ಕನ್ಸಿಸ್ಟೆನ್ಸಿಯನ್ನು ನೋಡಿ ನೀರನ್ನು ಸೇರಿಸಬೇಕು ಜಾಸ್ತಿ ನೀರನ್ನು ಸೇರಿಸೋದು ಬೇಡ ಮಸಾಲೆ ಅಂದ್ರೆ ದಪ್ಪವಾಗಿ ಇದ್ರೆ ಚೆನ್ನಾಗಿರುತ್ತೆ ಸೋ 10 ರಿಂದ 15 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಸೋ ನೋಡಿ ಇವಾಗ 10 ರಿಂದ 15 ನಿಮಿಷ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಕರೆಕ್ಟ್ ಆದ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಇದು ಸೇಮ್ ಚಿಕನ್ ಅಥವಾ ಮಟನ್ ಸಾರ್ ತಿಂದ ಹಾಗೆ ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೋ ಇದಕ್ಕೆ ನಾವು ಇವಾಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡೋಣ ಇದು ಇವಾಗ ರೆಡಿ ಆಗಿದೆ ಇದನ್ನ ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದೀನಿ ಸೋ ನೋಡಿ ಇವಾಗ ತುಂಬಾ ರುಚಿಕರವಾದಂತ ನೀಲಿ ಕಲ್ ಮಸಾಲಾ ಅಥವಾ ಬ್ಲೂ ಮಸಲ್ಸ್ ಮಸಾಲಾ ರೆಡಿ ಆಗಿದೆ ಸೆಕೆಂಡ್ ರೆಸಿಪಿಯನ್ನ ರೆಡಿ ಮಾಡ್ಕೊಳ್ಳಕ್ಕೆ 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಚಕ್ಕೆ ಬೇ ಲೀವ್ಸ್ ಹಾಗೇನೇ 3 ಪಲಾವ್ ಎಲೆಗಳನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ತುಂಬಾ ಒಳ್ಳೆ ಫ್ರೆಗ್ರೆನ್ಸ್ ಬರುತ್ತೆ ಹಾಗೇನೇ ಇದಕ್ಕೆ 1 ಒಣ ಮೆಣಸಿನಕಾಯಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ 2 ರಿಂದ 3 ಆಗುವಷ್ಟು ಹಸಿಮೆಣಸಿನಕಾಯಿಯನ್ನು ಸಹ ಹಾಕೊಳ್ಳಬೇಕು ಎರಡು ಫ್ಲೇವರ್ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಬೇಕು ನೆಕ್ಸ್ಟ್ ಇದಕ್ಕೆ ದೊಡ್ಡದಾದ 2 ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಬೇಕು ಹಾಗೇನೇ ಕಟ್ ಮಾಡಿ ಇಟ್ಕೊಂಡಂತ 2 ಟೊಮೆಟೋವನ್ನು ಸಹ ಆಡ್ ಮಾಡ್ತಾ ಇದೀನಿ ಇದನ್ನ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕು ಅಷ್ಟು ಸೋ ಇವಾಗಲೂ ಅಷ್ಟೇ 4 ರಿಂದ 5 ನಿಮಿಷ ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ಳಬೇಕು ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಗರಂ ಮಸಾಲಾ 1 ಸ್ಪೂನ್ ಖಾರ ಪುಡಿ ಹಾಗೇನೇ ಸ್ವಲ್ಪ ಅರಶಿನ ಪುಡಿಯನ್ನ ಹಾಕಿ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡಿ ಇನ್ನು 5 ರಿಂದ 10 ನಿಮಿಷ ನಾವು ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳಬೇಕು
नेक्स्ट नानिदक्के जज्जिट्कोंड शुंठि बेळ्ळुळ्ळियन्न हाकोळ्ता इदीनि नीवु बेकंद्रे मिक्सिगे हाकि पेस्ट माडि कूड हाकोबहुदु इवागु अष्टे चेन्नागि ओंदसल मिक्स माडि 5 रिंद 10 निमिष बेयिसिकोळ्ळबेकु ನೋಡಿ ಇವಾಗ ಇದನ್ನ 5 ರಿಂದ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಕರೆಕ್ಟ್ ಆಗಿ ಬೇಯಿದೆ ಹಾಗೆ ಸಾಫ್ಟ್ ಆಗಿದೆ ಇದಕ್ಕೆ ನಾವು ಇವಾಗ ಬೇಯಿಸಿ ಇಟ್ಕೊಂಡಂತ ಮಸಲ್ಸ್ ಅನ್ನು ಹಾಕೋಣ ಈ ರೆಸಿಪಿಯನ್ನು ತುಂಬಾ ಸುಲಭವಾಗಿ ಹಾಗೆ ಕ್ವಿಕ್ ಆಗಿ ಮಾಡ್ಕೋಬಹುದು ಯಾಕಂದ್ರೆ ಇದಕ್ಕೆ ಮಸಾಲೆ ಏನು ರುಬ್ಬ ಹಾಕದಿರಲ್ಲ ಹಾಗೇನೇ ಮಾಡ್ಕೋಬಹುದು ಸೋ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡಿ ತುರುದಿಟ್ಕೊಂಡಂತ ತೆಂಗಿನಕಾಯನ್ನು ಸೇರಿಸ್ತಾ ಇದೀನಿ ನಾನು ಇಲ್ಲಿ ಅರ್ಧ ತೆಂಗಿನಕಾಯನ್ನು ಹಾಕೊಳ್ತಾ ಇದೀನಿ ನಿಮಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ಸ್ವಲ್ಪ ಕಡಿಮೆ ಕೂಡ ಹಾಕೋಬಹುದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೊಂದ ಸಲ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆಡ್ ಮಾಡೋಣ ಈಗ ಅದ್ಭುತವಾದ ನೀಲಿಕಲ್ ಸುಕ್ಕ ರೆಡಿ ಆಗಿದೆ ನೀವು ಬೇಕಂದ್ರೆ ಲಾಸ್ಟ್ ಅಲ್ಲಿ ಒಂದ ಸಲ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಬಹುದು ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೀವು ಚಿಕನ್ ಮಟನ್ ಗೆ ಹೋಲಿಸಿದ್ರೆ ಇದರ ರುಚಿ ಅಂತೂ ಇನ್ನು ಅದ್ಭುತವಾಗಿರುತ್ತೆ ಇದನ್ನ ಚಪಾತಿ ಪರೋಟ ದೋಸೆ ಹಾಗೇನೇ ಪೂರಿ ಜೊತೆ ಎಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇನ್ನು ಒಂದು ಹೇಳಬೇಕಂದ್ರೆ ನೀವು ಬಿಸಿಬಿಸಿ ಗಂಜಿ ಅಥವಾ ಬಿಸಿಬಿಸಿ ಅನ್ನ ಜೊತೆ ತಿಂದ್ರಂತು ತುಂಬಾ ಟೇಸ್ಟ್ ಆಗಿರುತ್ತೆ ಸೋ ನೋಡಿದ್ರಲ್ವಾ ಯಾವ ರೀತಿಯಾಗಿ ಮಾಡೋದಂತ ತುಂಬಾ ಯಮ್ಮಿಯಾಗಿ ಹಾಗೆ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಈ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ